ಐನ್ಸ್ಟೀನ್ 1879 ಮಾರ್ಚ್ 14ರಂದು ಜರ್ಮನಿಯ ಉಟನ್ಬರ್ಗ್ನ ಉಲ್ಮ್ ಎಂಬ ಊರಲ್ಲಿ ಜನಿಸುತ್ತಾರೆ. ತಂದೆ ಹರ್ಮನ್ ಐನ್ಸ್ಟೀನ್ ಒಬ್ಬ ಇಂಜಿನಿಯರ್, ತಾಯಿ ಪೌಲಿನ್ ಪ್ರವೃತ್ತಿಯಲ್ಲಿ ಸಂಗೀತಗಾರತಿ ಪಿಯಾನೋವಾದಕಿ ಆಗಿರ್ತಾರೆ. ಐನ್ಸ್ಟೀನ್ರವರು ಹುಟ್ಟಿನಿಂದಲೇ ಮಂದ ಮಾತು ಬಾರದ ಹುಡುಗ, ಮಾತು ಬಂದರೂ ನಿಧಾನ ಹಾಗೂ ತೊದಲು ನುಡಿಗಳು. ಈ ಸಮಸ್ಯೆ ಅವರಿಗೆ 9ನೇ ವರ್ಷದವರೆಗೂ ಕೂಡ ಇರುತ್ತೆ. ತಾಯಿ ಸಂಗೀತಗಾರ್ತಿಯಾಗಿರೋ ಕಾರಣ ಇವರಿಗೆ ಚಿಕ್ಕ ವಯಸ್ಸಿನಿಂದಲೇ ಸಂಗೀತವನ್ನು ಹೇಳ್ಕೊಡ್ತಿರ್ತಾರೆ. ಆದ ಕಾರಣ ಐನ್ಸ್ಟೀನ್ರವರು 6ನೇ ವಯಸ್ಸಿನಲ್ಲೇ ಪಿಟಿಲು ನುಡಿಸಲು ಕಲ್ತಿರ್ತಾರೆ. ತಂದೆ ಹರ್ಮನ್ ಇಂಜಿನಿಯರ್ ಆಗಿದ್ದರೂ ಕೂಡ ಅವರ ದುಡಿಮೆ ದಿನದಿನದ ವೆಚ್ಚಕ್ಕೆ ಸರಿದೂಗೋ ರೀತಿ ಇರುತ್ತೆ. ಅವರು ಆರ್ಥಿಕವಾಗಿ ಸಬಲರಾಗಿರೋದಿಲ್ಲ. ಆದ ಕಾರಣ 1980ರಲ್ಲಿ ಸಂಸಾರದ ಸಮೇತ ಮ್ಯೂನಿಕ್ ನಗರಕ್ಕೆ ವಲಸೆ ಹೋಗಿ ಸಹೋದರ ಜಾಕೋಬ್ನ ಸಹಕಾರದೊಂದಿಗೆ ಒಂದು ವಿದ್ಯುತ್ ರಾಸಾಯನಿಕ ಕಾರ್ಖಾನೆಯೊಂದನ್ನು ತೆರೀತಾರೆ. ಆಗ ಐನ್ಸ್ಟೀನ್ರವರಿಗೆ ಕೇವಲ 1 ವರ್ಷ ವಯಸ್ಸು. ಚಿಕ್ಕಪ್ಪ ಜಾಕೋಬ್ರವರು ಐನ್ಸ್ಟೀನ್ರವರಿಗೆ ಗಣಿತವನ್ನು ಆಕರ್ಷಣೀಯವಾಗಿ ಪರಿಚಯವನ್ನು ಮಾಡಿಸ್ತಾರೆ. ಆಲ್ಜಿಬ್ರಾ, ಡಿಫ್ರೆನ್ಷಿಯಲ್ ಕ್ಯಾಲ್ಕುಲಸ್ ಮೊದಲ ಪಾಠಗಳನ್ನು ಐನ್ಸ್ಟೀನ್ರವರಿಗೆ ಹೇಳಿಕೊಟ್ಟಿದ್ದೆ ಚಿಕ್ಕಪ್ಪ ಜಾಕೋಬ್. ಇದರಿಂದ ಐನ್ಸ್ಟೀನ್ರವರಿಗೆ ಚಿಕ್ಕ ವಯಸ್ಸಿನಲ್ಲೇ ಗಣಿತದ ಕಡೆ ಗಾಢವಾದ ಸಂಬಂಧ ಬೆಳೆಯುತ್ತೆ. ಹಾಗೂ ಐನ್ಸ್ಟೀನ್ರವರು ತನ್ನ 12ನೇ ವಯಸ್ಸಿನಲ್ಲೇ ಯೂಕ್ಲಿಡ್ನ ರೇಖಾಗಣಿತದ ಕುರಿತಾದ ಒಂದು ಪುಸ್ತಕವನ್ನು ಓದಿ ಬಹಳ ಪ್ರಭಾವಿತರು ಕೂಡ ಆಗಿರುತ್ತಾರೆ. ಒಮ್ಮೆ ಐನ್ಸ್ಟೀನ್ರವರು 5ನೇ ವಯಸ್ಸಿನಲ್ಲಿದ್ದಾಗ ಜ್ವರ ಬಂದು ಹಾಸಿಗೆ ಹಿಡಿದಂತಹ ಸಂದರ್ಭದಲ್ಲಿ ತಂದೆ ಅರ್ಮನ್ರವರು ಒಂದು ದಿಕ್ಸೂಚಿಯನ್ನು ತಂದುಕೊಟ್ಟಿರ್ತಾರೆ. ಅದು ಹೇಗೆ ತಿರುಗಿಸಿಟ್ಟರೂ ಉತ್ತರ ದಕ್ಷಿಣವಾಗಿ ನಿಲ್ಲುತ್ತಿದ್ದಂತಹ ಅದರ ಅಯಸ್ಕಾಂತದ ಮುಳ್ಳು ಐನ್ಸ್ಟೀನ್ನಲ್ಲಿ ಅದ್ಭುತ ಭಾವನೆಗಳನ್ನು ಕೆರಳಿಸುತ್ತೆ. ಇಂತಹ ಆಲೋಚನೆಗಳು ಮುಂದೆ ವಿಶ್ವದ ನಿಗೂಢ ಲೋಕಗಳ ಬಾಗಿಲು ತೆಗೆಯಲು ಅಂದೇ ಪ್ರಬಲ ಪ್ರಚೋದನೆಯನ್ನು ನೀಡಿರುತ್ತೆ. ಐನ್ಸ್ಟೀನ್ರವರಿಗೆ ಸಾಲ ಎಂದರೆ ಆಗ್ತಾ ಇರಲಿಲ್ಲ. ಅವರಿಗೆ ಸಾಲ ಜೀವನ ಉಸಿರುಗಟ್ಟಿಸುವಂತಹ ರೀತಿ ಅನುಭವ ಆಗ್ತಿರುತ್ತೆ. ಅಲ್ಲಿನ ಕಠಿಣ ಶಿಸ್ತು, ಪಾಠ ಕಲಿಸುವಂಥ ವೈಖರಿ, ಕಂಠಪಾಠಕ್ಕೆ ಒತ್ತು ಕೊಡುವ ಶಿಕ್ಷಕರ ಮನೋಭಾವ ಎಲ್ಲವೂ ಕೂಡ ಇವರಿಗೆ ತುಂಬ ಬೇಸರವನ್ನು ಮೂಡಿಸಿರುತ್ತೆ. ಅವರು ಶಾಲೆಯಲ್ಲೂ ಕೂಡ ವಿದ್ಯಾರ್ಥಿಗಳ ಜೊತೆ ಬೆರೆಯುತ್ತಿರಲಿಲ್ಲ, ಆಟೋಟಗಳಿಂದ ದೂರವಿರ್ತಿದ್ರು. ಇದರಿಂದ ಸ್ನೇಹಿತರೆಲ್ಲರೂ ಕೂಡ ಇವರನ್ನು ಬ್ರದರ್ ಆಫ್ ಬೋರಿಂಗ್ ಅಂತ ಅಡ್ಡೆಸರಿನಿಂದ ಕರೆಯುತ್ತಾ ಇದ್ದರು. ಇಷ್ಟೆಂದ ಮಾತ್ರಕ್ಕೆ ಐನ್ಸ್ಟೀನ್ರವರು ವಿದ್ಯಾಭ್ಯಾಸದಲ್ಲಿ ಹಿಂದೆ ಇರಲಿಲ್ಲ. ಗಣಿತ ವಿಜ್ಞಾನ ವಿಷಯದಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಗಳಿಸ್ತಾ ಇದ್ದರು ಹಾಗೂ ಇನ್ನಿತರ ವಿಷಯದಲ್ಲಿ ಕಡಿಮೆ ಅಂಕಗಳನ್ನು ಗಳಿಸ್ತಾ ಇದ್ದರು. ಐನ್ಸ್ಟೀನ್ರವರ ವಿಶೇಷ ಗುಣವೆಂದರೆ ಆಲೋಚನಾ ಪರತೆ. ಒಂದು ವಿಚಾರ ಅಥವಾ ವಿದ್ಯಮಾನ ಮನದಟ್ಟಾಯಿತೆಂದರೆ ಅದನ್ನು ಕುರಿತು ಇನ್ನಷ್ಟು ಆಲೋಚಿಸಿ ಇನ್ನಷ್ಟು ಹೊಸ ಅಂಶಗಳನ್ನು ಅರಸುತ್ತಾ ಇದ್ದರು. ಹಾಗೂ ಆಲೋಚನೆಯ ವೇಳೆ ಮೂಡಿಬಂದಂತಹ ಪ್ರಶ್ನೆಗಳನ್ನು ಪ್ರಾಧ್ಯಾಪಕರ ಹತ್ರ ಕೇಳಿ ಬಯಸ್ಕೊಳ್ತಾ ಕೂಡ ಇದ್ದರು. ಏಕೆಂದರೆ ಐನ್ಸ್ಟೀನ್ರವರು ಕೇಳುವಂತಹ ಪ್ರಶ್ನೆಗಳಿಗೆ ಅಧ್ಯಾಪಕರ ಹತ್ರನೇ ಉತ್ತರ ಇರ್ತಿರಲಿಲ್ಲ. ಕೆಲ ಅಧ್ಯಾಪಕರಂತೂ ನೀನು ನನ್ನ ತರಗತಿಗಳಿಗೆ ಬರದೆ ಹೋದರೆ ನನಗೆ ಬಹಳ ಉತ್ತಮ ಅಂತಲೂ ಕೂಡ ಹೇಳಿದ್ರಂತೆ. ಅಂದು 1894, ಇವರಿಗೆ 15 ವರ್ಷ ವಯಸ್ಸು. ಅಂದು ತಂದೆ ಅರ್ಮನ್ ಉದ್ಯೋಗದಲ್ಲಿ ತುಂಬ ನಷ್ಟವನ್ನು ಅನುಭವಿಸುತ್ತಾ ಇರ್ತಾರೆ. ಆದ ಕಾರಣ ಅವರು ಇಟಲಿಯ ಮಿಲಾನ್ಗೆ ಹೋಗಲು ನಿರ್ಧರಿಸಿರ್ತಾರೆ. ಆದರೆ ಐನ್ಸ್ಟೀನ್ರವರ ಶಾಲೆ ಇನ್ನೂ ಮುಗಿದಿರೋದಿಲ್ಲ. ಅದಕ್ಕೆ ಐನ್ಸ್ಟೀನ್ ಮ್ಯೂನಿಕ್ನಲ್ಲೇ ಉಳಿಯೋ ರೀತಿ ವ್ಯವಸ್ಥೆಯನ್ನು ಮಾಡಿ ಮಿಲನ್ಗೆ ಹೊರಟೋಗ್ತಾರೆ. ಒಂದು ಕಡೆ ಶಾಲೆ ಅಂದರೆ ಇಷ್ಟ ಇರಲಿಲ್ಲ, ಇನ್ನೊಂದು ಕಡೆ ಫ್ಯಾಮಿಲಿ ಕೂಡ ಇರಲಿಲ್ಲ. ಆದ್ದರಿಂದ ಐನ್ಸ್ಟೀನ್ರವರು ತುಂಬ ಕುಗ್ತಾರೆ. ನಂತರ ವೈದ್ಯರಿಂದ 6 ತಿಂಗಳುಗಳ ಕಾಲ ವಿಶ್ರಾಂತಿ ಅವಶ್ಯಕ ಎಂದು ಡಾಕ್ಟರ್ ಸರ್ಟಿಫಿಕೇಟ್ ಮಾಡಿಸಿ ಸಾಲಗೆ ಕೊಟ್ಟು ತಂದೆ ತಾಯಿಯ ಬಳಿ ಹೊರಟೋಗ್ತಾರೆ. ಆದರೆ ಮನೆಯಲ್ಲಿ ಇವರಿಗೆ ಸ್ವಾಗತ ಸಿಗೋದಿಲ್ಲ. ಸಾಲೆ ಬಿಟ್ಟು ಬಂದಿದ್ದಕ್ಕೆ ಬೈತಾರೆ. ಅದಕ್ಕೆ ಐನ್ಸ್ಟೀನ್ ಮನೆಯಲ್ಲೇ ಅಭ್ಯಾಸ ಮಾಡಿ ಸ್ವಿಟ್ಜರ್ಲ್ಯಾಂಡ್ನ ಜ್ಯೂರಿಕ್ ನಗರದ ಫೆಡರಲ್ ಇನ್ಸ್ಟಿಟ್ಯೂಷನ್ ಆಫ್ ಟೆಕ್ನಾಲಜಿ ಶಾಲೆಗೆ ಹೋಗ್ತೀನಿ ಅಂತ ತಂದೆ ತಾಯಿ ಇಬ್ಬರನ್ನು ಕೂಡ ಸಮಾಧಾನ ಪಡಿಸ್ತಾರೆ. ಅದರಂತೆ 1896ರಲ್ಲಿ ಫೆಡರಲ್ ಇನ್ಸ್ಟಿಟ್ಯೂಷನ್ ಆಫ್ ಟೆಕ್ನಾಲಜಿ ಶಾಲೆಗೆ ಪ್ರವೇಶ ಪಡಿತಾರೆ. ಅಲ್ಲಿ ಅವರಿಗೆ ಗಣಿತಜ್ಞ ಅರ್ಮನ್ ಮಿಂಕೋವಾಸ್ಕಿಯವರ ಮಾರ್ಗದರ್ಶನ ಹಾಗೂ ಒಡನಾಟ ಸಿಗುತ್ತೆ. ನಂತರ 1900ರಲ್ಲಿ ಯಶಸ್ವಿಯಾಗಿ ಕೋರ್ಸನ್ನು ಕೂಡ ಮುಗಿಸ್ತಾರೆ. ಹಾಗೆ ಆ ಶಾಲೆಯಲ್ಲೇ ಸಹಪಾಠಿ ಸರ್ಬಿಯಾ ಮೂಲದ ಮಿಲೇವ ಮಾರಿಕ್ರವರನ್ನು ಪ್ರೀತಿಸಿರ್ತಾರೆ. ಇಬ್ಬರ ಮದುವೆಗೂ ಮುನ್ನ ಎದುರಾದಂತಹ ಸವಾಲೆಂದರೆ ಅದು ಕೆಲಸ. ಕೆಲಸಕ್ಕೋಸ್ಕರ 1 ವರ್ಷಗಳ ಕಾಲ ಅಲೆದಾಡ್ತಾರೆ. ಒಂದು ಕಡೆ ಮನೆಯಲ್ಲೂ ಕೂಡ ಆರ್ಥಿಕ ಸಂಕಷ್ಟ ಎದುರಾಗಿರುತ್ತೆ. ಉದ್ಯೋಗಕ್ಕಾಗಿ ಅವರು ಓದಿದಂತಹ ಯೂನಿವರ್ಸಿಟಿಗಳಲ್ಲಿ ಕೆಲಸಕ್ಕೆ ಅರ್ಜಿಯನ್ನು ಸಲ್ಲಿಸ್ತಾರೆ. ಆದರೆ ಅವರಿಗೆ ಅಲ್ಲಿ ಯಾವುದೇ ರೀತಿಯ ಅವಕಾಶಗಳು ಸಿಗೋದಿಲ್ಲ. ಅಲ್ಲಿ ಇಲ್ಲಿ ಮನೆ ಪಾಠಗಳನ್ನು ಕೂಡ ಮಾಡ್ತಾರೆ. ಅಂಗಡಿಯೊಂದರಲ್ಲಿ ಲೆಕ್ಕ ಬರೆಯುವ ಕೆಲಸವನ್ನು ಕೂಡ ಮಾಡ್ತಾರೆ. ಆಸಕ್ತ ಮಕ್ಕಳಿಗೆ ಪಿಟಿಲು ನುಡಿಸಲು ಹೇಳಿಕೊಡ್ತಾರೆ. ಇದರಿಂದ ಒಂದಿಷ್ಟು ಹಣವನ್ನು ಸಂಪಾದಿಸ್ತಾರೆ. ನಂತರ 1901ರಲ್ಲಿ ಸ್ವಿಸ್ ಪೌರತ್ವವನ್ನು ಪಡೆದು ಸ್ನೇಹಿತ ಮಾರ್ಷಲ್ನ ನೆರವಿನೊಂದಿಗೆ ಬರ್ನ್ ನಗರದ ಪೇಟೆಂಟ್ ಕಚೇರಿಯಲ್ಲಿ ತಪಾಸಣೆ ಮಾಡುವ ಗುಮಾಸ್ತನ ಕೆಲಸಕ್ಕೆ ಸೇರಿಕೊಳ್ತಾರೆ. ಮಾಡೋ ಕೆಲಸದ ಬಗ್ಗೆ ಮೇಲು ಕೀಳು ಭಾವನೆ ಹೊಂದಿರದಿದ್ದಂತಹ ಐನ್ಸ್ಟೀನ್ ಕಡಿಮೆ ಸಂಬಳದ ಗುಮಾಸ್ತನ ಕೆಲಸವನ್ನು ಸಂತೋಷದಿಂದಲೇ ಒಪ್ಪಿಕೊಳ್ತಾರೆ. ಆಗ ಅವರಿಗೆ ವರ್ಷಕ್ಕೆ 3500 ಸ್ವಿಸ್ ಫ್ರಾಂಕ್ಗಳು ಸಂಬಳವಾಗಿ ಸಿಕ್ತಿರುತ್ತೆ. ನಂತರ ಅವರು ಮಿಲೇವರನ್ನು ಮದುವೆ ಆಗ್ತಾರೆ. ಪೇಟೆಂಟ್ ಕಚೇರಿಯಲ್ಲಿ ಗುಮಾಸ್ತನ ಕೆಲಸ ಮಾಡ್ತಾ ಅಲ್ಲೇ ಇನ್ನುಳಿದ ಸಮಯದಲ್ಲಿ ಕಚೇರಿಯಲ್ಲೇ ಭೌತಶಾಸ್ತ್ರ ಅಧ್ಯಯನ ಮಾಡೋಕ್ಕೆ ಶುರು ಮಾಡ್ತಾರೆ.
ಅವರಿಗೆ ಕಚೇರಿಯ ಪ್ರಯೋಗಾಲಯವಾಗುತ್ತೆ. ಒಂದು ಪೆನ್ಸಿಲ್, ಒಂದಿಷ್ಟು ಹಾಳೆಗಳು, ತಪ್ಪು ಮಾಡಿದಾಗ ಹಾಳೆಯನ್ನು ಮುದುರಿ ಎಸೆಯಲು ಒಂದು ಬುಟ್ಟಿ, ಹೀಗೆ ಇದನ್ನು ಅವರು ಚಿಕ್ಕ ವಯಸ್ಸಿನಿಂದಲೇ ರೂಢಿ ಮಾಡ್ಕೊಂಡಿರ್ತಾರೆ. ನಂತರ ಅವರಿಗೆ 1904ರಲ್ಲಿ ಗಂಡು ಮಗು ಜನಿಸುತ್ತೆ. ಸಂಸಾರ ದೊಡ್ಡದಾಗುತ್ತೆ. ಸಂಸಾರ ತುಗಿಸಲು ಮನೆ ಪಾಠ ಕೂಡ ಶುರು ಮಾಡ್ತಾರೆ. ಹೀಗೆ ಇವರ ಸಂಕಷ್ಟದ ಸಮಯದಲ್ಲಿ ಅವರ ಜೀವನವು ತಿರುವು ಪಡೆದುಕೊಂಡಂತಹ ವರ್ಷವೆಂದರೆ ಅದು 1905. ಆಗ ಅವರಿಗೆ ಕೇವಲ 26 ವರ್ಷ ವಯಸ್ಸು. 1905ರಲ್ಲಿ ಅವರು ಫೋಟೋ ಎಲೆಕ್ಟ್ರಿಸಿಟಿ ಎಂಬ ವೈಜ್ಞಾನಿಕ ಪ್ರಬಂಧವನ್ನು ಬರೀತಾರೆ. ಇದು ಬೆಳಕಿನಿಂದ ವಿದ್ಯುತ್ ಹೇಗೆ ಉಂಟಾಗುತ್ತದೆ ಎಂಬ ವಿಷಯದ ಕುರಿತಾಗಿರುತ್ತೆ. ಈ ಒಂದು ಪ್ರಬಂಧಕ್ಕೆ 1921ರಲ್ಲಿ ನೊಬೆಲ್ ಪ್ರೈಸ್ ಕೂಡ ಬರುತ್ತೆ. ಇದಲ್ಲದೆ ಐನ್ಸ್ಟೈನ್ ಅವರು ಎರಡನೇ ಪ್ರಬಂಧವಾಗಿ ಬ್ರೌನಿಯನ್ ಚಲನೆಯ ಬಗ್ಗೆ ವಿವರಣೆಯನ್ನು ಕೊಡ್ತಾರೆ. ಅಣು ಪರಮಾಣುಗಳಿವೆ ಎಂಬ ಹೇಳಿಕೆಯನ್ನು ದೃಢಪಡಿಸ್ತಾರೆ. ಐನ್ಸ್ಟೈನ್ ರವರ ಮೂರನೇ ಪ್ರಬಂಧ ಸಾಪೇಕ್ಷ ಸಿದ್ಧಾಂತಕ್ಕೆ ಸಂಬಂಧಪಟ್ಟಿರುತ್ತೆ. ಇದನ್ನು ಅವರು ಎರಡು ರೀತಿಯಲ್ಲಿ ವಿವರಿಸ್ತಾರೆ. ಒಂದು ಸ್ಪೆಷಲ್ ಥಿಯರಿ ಆಫ್ ರಿಲೇಟಿವಿಟಿ, ಇನ್ನೊಂದು ಜನರಲ್ ಥಿಯರಿ ಆಫ್ ರಿಲೇಟಿವಿಟಿ. ನಂತರ ನಾಲ್ಕನೇ ಪ್ರಬಂಧದಲ್ಲಿ ವಸ್ತುವಿನ ದ್ರವ್ಯರಾಶಿ ಹಾಗೂ ಶಕ್ತಿಗಳ ಸಂಬಂಧವನ್ನು E=mc² ಎಂಬ ಸಮೀಕರಣದ ಮೂಲಕ ತೋರಿಸಿಕೊಡ್ತಾರೆ. ಶಕ್ತಿ ಹಾಗೂ ದ್ರವ್ಯರಾಶಿ ಇವುಗಳಲ್ಲಿ ಒಂದರಿಂದ ಮತ್ತೊಂದನ್ನು ಪಡೆಯಬಹುದು. ಪರಮಾಣುವೊಂದರ ದ್ರವ್ಯರಾಶಿಯನ್ನು ನಿಯಂತ್ರಿತ ವ್ಯವಸ್ಥೆಯಲ್ಲಿ ಶಕ್ತಿಯಾಗಿ ಪರಿವರ್ತಿಸಬಹುದು ಎಂದು ವಿವರಿಸುತ್ತಾರೆ. ಇಂದು ಇದರ ಆಧಾರದ ಮೇಲೆಯೇ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ಗಳು ಕಾರ್ಯನಿರ್ವಹಿಸುತ್ತಿವೆ. 1945ರಲ್ಲಿ ಅಮೆರಿಕ ಜಪಾನಿನ ಹಿರೋಶಿಮಾ ಹಾಗೂ ನಾಗಸಾಕಿ ನಗರಗಳ ಮೇಲೆ ಎಸೆದಂತಹ ಬಾಂಬುಗಳ ಇಂದಿನ ತತ್ವ E=mc² ಆಗಿದೆ. ಹೀಗೆ ಇವರ ಸಿದ್ಧಾಂತ ವಿವರಣೆ ಅನ್ವೇಷಣೆ 1905ರಿಂದ 1915ರವರೆಗೂ ಕೂಡ ಸಾಗುತ್ತೆ. ಇವರ ಸಾಪೇಕ್ಷ ಸಿದ್ಧಾಂತ ಇಡೀ ವೈಜ್ಞಾನಿಕ ಜಗತ್ತನ್ನೇ ಆಶ್ಚರ್ಯದಲ್ಲಿ ಮುಳುಗಿಸುತ್ತೆ. ವಿಜ್ಞಾನಿಗಳು ಚರ್ಚಿಸುವಂತೆ ಜನಸಾಮಾನ್ಯರು ಕೂಡ ಒಂದೆಡೆ ಕುಳಿತು ಚರ್ಚಿಸುವಂತೆ ಆಗುತ್ತೆ. ಇತರ ದೇಶಗಳಿಂದ ಇವರನ್ನು ಕಾಣಲು ಬರುವಂತಹ ವಿಜ್ಞಾನಿಗಳಿಗೆ ಅವರು ಸಾಮಾನ್ಯ ಗುಮಾಸ್ತನಾಗಿ ಪೇಟೆಂಟ್ ಕಚೇರಿಯಲ್ಲಿ ಕೆಲಸ ಮಾಡುತ್ತಿರುವುದನ್ನು ಕಂಡು ಅಚ್ಚರಿ ಕೂಡ ಆಗುತ್ತೆ. ನಂತರ 1909ರಲ್ಲಿ ಪೇಟೆಂಟ್ ಕಚೇರಿಯ ಗುಮಾಸ್ತನ ಹುದ್ದೆಗೆ ರಾಜೀನಾಮೆಯನ್ನು ನೀಡ್ತಾರೆ. ಆ ಸಮಯದಲ್ಲಿ ಬೇರೆ ಬೇರೆ ಕಡೆಯ ವಿಶ್ವವಿದ್ಯಾನಿಲಯಗಳಿಂದ ಬೋಧಕ ವೃತ್ತಿಗೆ ಆಹ್ವಾನಗಳು ಬಂದಿರುತ್ತವೆ. ಇವರು 2 ವರ್ಷಗಳ ಕಾಲ ಪ್ರಾಗ್ ವಿಶ್ವವಿದ್ಯಾನಿಲಯದಲ್ಲಿ ಭೌತಶಾಸ್ತ್ರದ ಪ್ರೊಫೆಸರ್ ಆಗಿ ಕಾರ್ಯವನ್ನು ನಿರ್ವಹಿಸುತ್ತಾರೆ. ನಂತರ 1912ರಲ್ಲಿ ತಾವೇ ವಿದ್ಯಾಭ್ಯಾಸ ಮಾಡಿದ್ದ ಫೆಡರಲ್ ಇನ್ಸ್ಟಿಟ್ಯೂಷನ್ ಆಫ್ ಟೆಕ್ನಾಲಜಿಯಲ್ಲಿ ಪ್ರಾಧ್ಯಾಪಕ ವೃತ್ತಿಯನ್ನು ಆರಂಭಿಸ್ತಾರೆ. ನಂತರ 1913ರಲ್ಲಿ ಬರ್ಲಿನ್ ವಿಶ್ವವಿದ್ಯಾನಿಲಯ ಅವರಿಗೋಸ್ಕರ ವಿಶೇಷ ಹುದ್ದೆಯನ್ನು ಸೃಷ್ಟಿಸಿ ಅವರನ್ನು ನೇಮಿಸಿಕೊಳ್ಳುತ್ತೆ. ಅಲ್ಲಿ ಇವರಿಗೆ ಸಂಶೋಧನೆಗೆ ಅವಕಾಶವನ್ನು ಕೂಡ ಕಲ್ಪಿಸಿಕೊಡುತ್ತೆ. ನಂತರ ಮೇಧಾವಿ ವಿಜ್ಞಾನಿಯಾದಂತಹ ಮ್ಯಾಕ್ಸ್ ಪ್ಲಾಂಕ್ಸ್ ರವರ ನೆರವಿನಿಂದ ಐನ್ಸ್ಟೈನ್ ರವರಿಗೆ ಕೈಸರ್ ವಿಲ್ಹೆಲ್ಮ್ ಎಂಬ ಸಂಶೋಧನಾ ಸಂಸ್ಥೆಯಲ್ಲಿ ನಿರ್ದೇಶಕ ಹುದ್ದೆ ಹಾಗೂ ಪ್ರತಿಷ್ಠಿತ ಪ್ರಶ್ಯನ್ ವಿಜ್ಞಾನ ಅಕಾಡೆಮಿಯ ಸದಸ್ಯತ್ವವನ್ನು ಕೂಡ ನೀಡಲಾಗುತ್ತೆ. ಹಾಗೆ ಐನ್ಸ್ಟೈನ್ ರವರಿಗೆ ಕೇವಲ 32 ವರ್ಷ ವಯಸ್ಸಾಗಿರುತ್ತೆ. ನಂತರದ ಸಮಯದಲ್ಲಿ ಜರ್ಮನ್ನಲ್ಲಿ ಹಿಟ್ಲರ್ ಸರ್ಕಾರ ಬಂದ ಮೇಲೆ ಅಲ್ಲಿದ್ದಂತಹ ಯಹೂದಿಗಳ ಮೇಲೆ ದೌರ್ಜನ್ಯ ಆರಂಭವಾಗುತ್ತೆ. ಐನ್ಸ್ಟೈನ್ ರವರು ಕೂಡ ಮೂಲತಃ ಯಹೂದ್ಯರಾದ ಕಾರಣ ಹಾಗೂ ಯುದ್ಧ ವಿರೋಧಿಗಳಾದ ಕಾರಣ ಕೆಲವು ಒತ್ತಡಗಳು ಹೇರಿಬರುತ್ತೆ. ಕೊನೆಗೆ ಭಾರವಾದ ಮನಸ್ಸಿನಿಂದ ಜರ್ಮನಿಯಿಂದ ಅವರು ಅಮೆರಿಕಕ್ಕೆ ವಲಸೆ ಹೋಗ್ತಾರೆ. 1940ರಲ್ಲಿ ಅಮೆರಿಕದ ಪೌರತ್ವವನ್ನು ಕೂಡ ಪಡ್ಕೊಳ್ತಾರೆ. ಅಂದು ಎರಡನೇ ಮಹಾಯುದ್ಧದ ಸಮಯ. ಹಿಟ್ಲರ್ ಆಡಳಿತದ ಜರ್ಮನಿಯಲ್ಲಿ ಅಣ್ವಸ್ತ್ರಕ್ಕಾಗಿ ಪೈಪೋಟಿ ನಡೆಯುತ್ತಾ ಇರುತ್ತೆ. ಆ ಸಮಯದಲ್ಲಿ ಅಂದರೆ 1939ರಲ್ಲಿ ಲಿಯೋ ಸಿಲಾರ್ಡ್ ಎಂಬ ವಿಜ್ಞಾನಿಯನ್ನು ಒಳಗೊಂಡಂತಹ ಹಂಗೇರಿಯಾದ ವಿಜ್ಞಾನಿಗಳ ಗುಂಪೊಂದು ಹಿಟ್ಲರ್ನ ನಾಜಿಗಳ ಈ ಕೃತ್ಯದ ಬಗ್ಗೆ ಅಮೆರಿಕವನ್ನು ಎಚ್ಚರಿಸುವಂತಹ ಸಲುವಾಗಿ ಪ್ರಯತ್ನವನ್ನು ಪಡ್ತಾರೆ. ಹಾಗೂ ಜುಲೈ 9, 1939ರಂದು ಐನ್ಸ್ಟೈನ್ ಹಾಗೂ ಲಿಯೋ ಸಿಲಾರ್ಡ್ ವಿಜ್ಞಾನಿಗಳ ಗುಂಪು ಹಿಟ್ಲರ್ಗೆ ಭಯ ಬೀಳಿಸುವಂತಹ ಸಲುವಾಗಿ ಅಣುಬಾಂಬ್ ತಯಾರಿಸುವಂತೆ ಒಂದು ಪತ್ರವನ್ನು ಬರೆದು ಐನ್ಸ್ಟೈನ್ ಅವರ ಬಳಿ ಸಹಿ ಹಾಕಿಸಿ ಅಂದಿನ ಅಮೆರಿಕದ ಅಧ್ಯಕ್ಷ ಆಗಿದ್ದಂತಹ ರೋಸ್ವೆಲ್ಟ್ಗೆ ಕಳುಹಿಸಿಕೊಡ್ತಾರೆ. ಐನ್ಸ್ಟೈನ್ಗೆ ಇದರ ಉದ್ದೇಶ ಅಮೆರಿಕ ಪರಮಾಣು ಬಾಂಬ್ ಹೊಂದಿದ್ದರೆ ಹಿಟ್ಲರ್ ತಾನು ಅಜೇಯ ಎಂಬ ಭಾವನೆ ಹೊಂದಲು ಸಾಧ್ಯವಿರುವುದಿಲ್ಲ ಎಂಬುದಾಗಿರುತ್ತೆ. ಆದರೆ 1945ರ ಹೊತ್ತಿಗೆ ಎರಡನೇ ಮಹಾಯುದ್ಧದ ನಂತರ ಹಿಟ್ಲರ್ ಆತ್ಮಹತ್ಯೆಯನ್ನು ಮಾಡ್ಕೊಳ್ತಾನೆ. ನಂತರ ನಾಜಿಗಳ ಪಡೆಗಳು ಕೂಡ ಸೋಲನ್ನು ಕಾಣ್ತವೆ. ಹಿಟ್ಲರ್ಗೆ ಪರವಾದ ಪಕ್ಷದಲ್ಲಿದ್ದಂತಹ ಜಪಾನ್ ಶರಣಾಗಲು ತಯಾರಿರೋದಿಲ್ಲ. ಆದ ಕಾರಣ ಅಮೆರಿಕ 1945ರಲ್ಲಿ ಜಪಾನ್ ಮೇಲೆ ಪರಮಾಣು ದಾಳಿಯನ್ನು ಮಾಡುತ್ತೆ. ಇದರಿಂದ ಐನ್ಸ್ಟೈನ್ ರವರು ತುಂಬ ಮರುಗಿ ಹೋಗ್ತಾರೆ. ಹಾಗೂ ಅಮೆರಿಕಕ್ಕೆ ಪರಮಾಣು ಬಾಂಬ್ ತಯಾರಿಸಲು ಸೂಚನೆ ನೀಡುವಂತಹ ಪತ್ರಕ್ಕೆ ಸಹಿ ಹಾಕಿದ ತಪ್ಪಾಯಿತು ಎಂಬ ಅಪರಾಧಿ ಪ್ರಜ್ಞೆ ಕೊನೆ ಉಸಿರುವ ತನಕ ಕೂಡ ಅವರನ್ನು ಕಾಡತೊಡಗುತ್ತೆ. ನಂತರ 1946ರಲ್ಲಿ ಪರಮಾಣು ವಿಜ್ಞಾನಿಗಳ ತುರ್ತು ಸಮಿತಿಯನ್ನು ಹುಟ್ಟುಹಾಕಿ 5 ವರ್ಷಗಳ ಕಾಲ ನಿರಂತರ ಜಾಗತಿಕ ಮಟ್ಟದಲ್ಲಿ ಅಣ್ವಸ್ತ್ರದ ದುಷ್ಪರಿಣಾಮಗಳನ್ನು ತಿಳಿಸಿ ಪರಮಾಣು ಅಸ್ತ್ರಗಳ ವಿರುದ್ಧ ಹೋರಾಡಲು ಜನರನ್ನು ಹುರಿದುಂಬಿಸ್ತಾರೆ. ಇವರ ವೈಯಕ್ತಿಕ ಜೀವನದ ಬಗ್ಗೆ ಹೇಳೋದಾದರೆ ಸಾಂಸಾರಿಕ ಜೀವನ ಅಷ್ಟೇನೂ ಸುಖಕರವಾಗಿರೋದಿಲ್ಲ. ಮದುವೆಯಾಗಿ 16 ವರ್ಷಕ್ಕೆ ಮಿಲೆವರೊಂದಿಗೆ ವಿಚ್ಛೇದನವನ್ನು ಪಡ್ಕೊಳ್ತಾರೆ. ವಿಚ್ಛೇದನ ಪತ್ರದಲ್ಲಿ ತನಗೆ ನೋಬೆಲ್ ಪ್ರೈಸ್ ಬರುವುದು ಖಚಿತ, ಪ್ರಶಸ್ತಿಯ ಹಣವನ್ನು ಮಿಲೆವರಿಗೆ ನೀಡುತ್ತೇನೆಂದು ಬರೆದಿರ್ತಾರೆ. ಅದರಂತೆಯೇ 1922ರಲ್ಲಿ ಪ್ರಶಸ್ತಿಯ ಹಣವನ್ನು ಅವರಿಗೆ ಕಳುಹಿಸಿಕೊಡ್ತಾರೆ ಹಾಗೂ ತಪ್ಪದೇ ಮಾಸಾಸನವನ್ನು ಕೂಡ ಕಳುಹಿಸುತ್ತಾ ಇರ್ತಾರೆ.
ನಂತರ 1919ರಲ್ಲಿ ಎಲ್ಸಾ ಎಂಬ ವಿಧವೆಯನ್ನು ಮದುವೆ ಆಗ್ತಾರೆ. ಇವರು ಕಾಯಿಲೆಯಿಂದ 1936ರಲ್ಲಿ ಸಾವನ್ನಪ್ಪುತ್ತಾರೆ. ನಂತರ ಐನ್ಸ್ಟೈನ್ ರವರ ಕಡೆಯ ಜೀವನದಲ್ಲಿ ಅವರ ತಂಗಿ ಮಾಝಾ ಅಮೆರಿಕಾಗೆ ಬಂದು 15 ವರ್ಷಗಳ ಕಾಲ ಐನ್ಸ್ಟೈನ್ ರವರು ಬದುಕಿರುವ ತನಕವೂ ಕೂಡ ನೋಡಿಕೊಳ್ತಾರೆ. ಅಂದು 1955 ಏಪ್ರಿಲ್ 18ರಂದು ಐನ್ಸ್ಟೈನ್ ರವರು ಕೊನೆ ಉಸಿರರಿಯುತ್ತಾರೆ. ಇವಿಷ್ಟು ಐನ್ಸ್ಟೈನ್ ರವರ ಜೀವನದ ವಿಚಾರಗಳು.